ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹವಾ ಜೋರು ಸಿ ಕೆ ರಾಮ್ ಬಿಜೆಪಿ ಟಿಕೆಟ್ ಫಿಕ್ಸ್ ಆಯ್ತಾ ಬಿಜೆಪಿಯ ಸಿ ಕೆ ರಾಮೂರ್ತಿ ಯಾರು ಅವರ ಏನು ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಬೆಂಗಳೂರಿನ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದು ಜಯನಗರ ವಿಧಾನಸಭಾ ಕ್ಷೇತ್ರ ಎಸ್ ಒಂದು ರೀತಿ ಜಯನಗರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟನೆ ಅಂತ ಹೇಳ್ಬೋದು ಅಲ್ಲಿ ವಿಜಯ್ ಕುಮಾರ್ ಸಾಕಷ್ಟು ಬಾರಿ ಗೆದ್ದು ಬಿ ಜೆ ಪಿಯನ್ನು ತುಂಬ ಬುನಾದಿ ಹಾಕಿ ಒಂದು ಸಂಘ ಪರಿವಾರದ ಸಹಾಯದಿಂದ ಕಾರ್ಯಕರ್ತರ ಸಹಾಯದಿಂದ ಒಂದು ರೀತಿ ದೊಡ್ಡ ಮಟ್ಟದ ಬುನಾದಿಯನ್ನು ಹಾಕಿದರು ಅವರ ನಿಧನದ ಬಳಿಕ ಆ ಕ್ಷೇತ್ರ ಕಾಂಗ್ರೆಸ್ ಪಾಲಾಯಿತು ಈಗ ಕಾಂಗ್ರೆಸ್ನ ಅವರು ಅಲ್ಲಿ ಎಮ್ ಎಲ್ ಎ ಸೊ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೇಗಾದರೂ ಮಾಡಿ ಮತ್ತೆ ತಮ್ಮ ಭದ್ರಾ ಬುನಾದಿ ಕೋಟೆಯನ್ನು ವಶಕ್ಕೆ ಪಡ್ಕೊಳ್ಬೇಕು ಅಂತ ಬಿ ಜೆ ಪಿ ತಯಾರಿಯನ್ನು ಮಾಡ್ತಾ ಇದೆ ಹೀಗಾಗಿನೇ ಸಂಘ ಪರಿವಾರದ ಹಿನ್ನೆಲೆಗಳಂಥ ಎರಡು ಬಾರಿ ಕಾರ್ಪೊರೇಟರ್ ಆಗಿದ್ದರು ಸಿ ಕೆ ರಾಮಮೂರ್ತಿ ಮೂರ್ತಿ ಅವರನ್ನು ಚುನಾವಣಾ ಕಣಕ್ಕೆ ಇಳಿಸುವಂಥ ಪ್ರಯತ್ನಗಳು ಆಗ್ತಾ ಇದ್ದಾವೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಈ ನಿಟ್ಟಿನಲ್ಲಿ ಸಿ ಕೆ ರಾಮಮೂರ್ತಿ ಎಕ್ಸ್ ಕಾರ್ಪೊರೇಟರ್ ಆಗಿದ್ದರು ಎರಡು ಸಲ ಕಾರ್ಪೊರೇಟರ್ ಆಗಿದ್ದರು ಸೊ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಜಯನಗರದಿಂದ ಬಿ ಜೆ ಪಿ ಅಭ್ಯರ್ಥಿ ಆಗಿ ಸಿ ಕೆ ರಾಮಮೂರ್ತಿ ಮೂರ್ತಿ ಅವರನ್ನೇ ಕಣಕ್ಕಿಳಿಸೋದಕ್ಕೆ ಬಹುತೇಕ ಫೈನಲ್ ಆಗಬಹುದು ಸಿ ಕೆ ರಾಮಮೂರ್ತಿಗೆ ಎನ್ ಆರ್ ರಮೇಶ್ ಅವರು ಕೂಡ ಟಿಕೆಟ್ ಕೇಳ್ತಿದ್ರು ಜಯನಗರದಿಂದ ಎನ್ ಆರ್ ರಮೇಶು ಕೂಡ ನಾನು ಟಿಕೆಟ್ ಆಕಾಂಕ್ಷಿ ಅಂತ ಇದ್ದಾರೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಚಿಕ್ಕಪೇಟೆಯಿಂದ ಟಿಕೆಟ್ ಕೇಳಿದರು ಎನ್ ಆರ್ ರಮೇಶ್ ಬಟ್ ಆಗಲೂ ಕೂಡ ಟಿಕೆಟ್ ಮಿಸ್ ಆಯಿತು ಈಗ ಚಿಕ್ಕಪೇಟೆ ಬಿಟ್ಟು ಮತ್ತೆ ಜಯನಗರಕ್ಕೆ ಬಂದಿದ್ದಾರೆ ಬಟ್ ಜಯನಗರದಲ್ಲಿ ಸ್ಥಳೀಯರು ಸಾಕಷ್ಟು ವರ್ಷಗಳಿಂದ ಬಿ ಜೆ ಪಿಗಾಗಿ ಕೆಲಸ ಮಾಡಿದ್ದೇನೆ ಸ್ಥಳೀಯ ಇನ್ನು ಜಯನಗರ ವ್ಯಾಪ್ತಿಗೆ ಬರುವಂಥ ವಾರ್ಡ್ನ ಎಕ್ಸ್ ಕಾರ್ಪೊರೇಟರ್ ಕೂಡ ಆಗಿದ್ದೆ ಸಿ ಕೆ ರಾಮ ಅವರ ಪತ್ನಿ ಕೂಡ ಒಮ್ಮೆ ಕಾರ್ಪೊರೇಟರ್ ಆಗಿದ್ರು ಅಂದರೆ ಸುಮಾರು ಅಂದ್ರೆ ಇಡೀ ಕ್ಷೇತ್ರದಲ್ಲಿ ಹೋಲ್ಡ್ ಇದೆ ಸಿ ಕೆ ರಾಮ್ ಅವರಿಗೆ ಹೀಗಾಗಿ ಸಿ ಕೆ ರಾಮ್ ಅವರಿಗೆ ಟಿಕೆಟ್ ಕೊಡಿ ಅಂತ ಕೆಲವೊಂದಿಷ್ಟು ಕಾರ್ಯಕರ್ತರು ಕೆಲವೊಂದಿಷ್ಟು ಮುಖಂಡರು ಈಗ ಒಂದರಿಂದ ಏನಂತಾರೆ ಅಂದ್ರೆ ಅದಕ್ಕೆ ಒತ್ತಾಯವನ್ನು ಮಾಡ್ತಿದ್ರೆ ಅವರು ಒಂದು ಪ್ರಪೋಸಲ್ ಇಡ್ತಾ ಇದ್ದಾರೆ ಸಿ ಕೆ ರಾಮಮೂರ್ತಿ ಅವರಿಗೆ ಟಿಕೆಟ್ ಕೊಡಿ ಅಂತ ಹಾಗಿದ್ರೆ ಯಾರಪ್ಪ ಈ ಸಿ ಕೆ ರಾಮ್ ಮೂರ್ತಿ ಅಂತ ನೋಡೋದಾದ್ರೆ ಮೊದಲಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಫಸ್ಟ್ ಟೈಮ್ ಇವರು ಕಂಟೆಸ್ಟ್ ಮಾಡ್ತಾರೆ ಬಿ ಬಿ ಎಮ್ ಪಿ ಎಲೆಕ್ಷನ್ಗೆ ಗೆಲ್ತಾರೆ ಕೂಡ ಅದಾದ ನಂತರ ಎರಡು ಸಾವಿರದ ಹತ್ತರಲ್ಲಿ ಏನು ಬಿ ಬಿ ಎಮ್ ಪಿ ಎಲೆಕ್ಷನ್ ಆಯಿತು ಪಾಲಿಕೆಗೆ ಆಗಲೂ ಕೂಡ ಅವರು ಪಟ್ಟ ಬಿರಾಮನಗರ ವಾರ್ಡ್ನಿಂದ ಗೆಲ್ತಾರೆ ಸೊ ಗೆದ್ದಾದ ಮೇಲೆ ಅವರು ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡರ ಒಂದು ಅವಧಿಯಲ್ಲಿ ಪಾಲಿಕೆ ಸ್ಥಾಯಿ ಸಮಿತಿ ಚುನಾವಣೆ ಸ್ಪರ್ಧಿಸಿ ಅಲ್ಲೂ ಕೂಡ ಗೆದ್ದು ಪ್ಲಾನಿಂಗ್ ಕಮಿಷನ್ನು ಜೊತೆಗೆ ಅಭಿವೃದ್ಧಿ ಸ್ಥಾಯಿತಿ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರ್ತಾರೆ ಸಿ ಕೆ ರಾಮಮೂರ್ತಿಯವರು ಅಂದರೆ ಆಡಳಿತ ನಡೆಸಿರ್ತಕ್ಕಂಥ ಅನುಭವ ಕೂಡ ಸಿ ಕೆ ರಾಮಮೂರ್ತಿ ಅವರಿಗೆ ಇದೆ ಜೊತೆಗೆ ಜಯನಗರ ವಿಧಾನಸಭಾ ಕ್ಷೇತ್ರ ಆಗಲೇ ಹೇಳಿದೆ ಕುಮಾರ್ ಅವರಿಗೆ ಒಂದು ರೀತಿ ಶಕ್ತಿ ಆಗಿದ್ದಂಥವ್ರು ಸಿ ಕೆ ರಾಮಮೂರ್ತಿ ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ತ ಮೂರವರೆಗೆ ಇವರು ಬಿ ಜೆ ಪಿಯ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿದ್ದರು ವಿಧಾನಸಭಾ ಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅದಾದ ಮೇಲೆ ಜಯನಗರ ವಿಧಾನಸಭಾ ವ್ಯಾಪ್ತಿಯ ಬಿ ಜೆ ಪಿಯ ಕಾರ್ಯದರ್ಶಿ ಆಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತ್ಮೂರಿಂದ ತೊಂಬತ್ತಾರರವರೆಗೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಏಳರವರೆಗೆ ಇವರು ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ಜಯನಗರ ವಿಧಾನಸಭಾ ಕ್ಷೇತ್ರ ಅದಾದಮೇಲೆ ಪ್ರಮುಖವಾಗಿ ರಾಜ್ಯ ಬಿ ಜೆ ಪಿಯ ಸ್ಲಮ್ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೇಳರ ಅವಧಿಗೆ ಇತ್ತೀಚೆಗಷ್ಟೇ ಅಂತ ಹೇಳ್ಬೋದು ಆಮೇಲೆ ಮತ್ತೊಂದು ಘಟ್ಟ ಬೆಂಗಳೂರು ನಗರದ ಬಿ ಜೆ ಪಿಯ ಉಪಾಧ್ಯಕ್ಷರಾಗಿದ್ದರು ಸಿ ಕೆ ರಾಮಮೂರ್ತಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಗೆ ಅಂದ್ರೆ ಎಲ್ಲಾ ರೀತಿಯ ಹುದ್ದೆಗಳನ್ನು ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿರ್ತಕ್ಕಂಥ ಸಿ ಕೆ ರಾಮಮೂರ್ತಿ ಅವರಿಗೆ ಈ ಬಾರಿ ಜಯನಗರ ಟಿಕೆಟ್ ಕೊಡಿ ಅನ್ನೋ ಒಂದು ಕೂಗು ಬರ್ತಾ ಇದೆ ಅಂದ್ರೆ ರಾಜ್ಯ ಬಿ ಜೆ ಪಿಯ ಕಾರ್ಯಕಾರಿಣಿಯಲ್ಲಿ ಇವರು ಮೆಂಬರ್ ಕೂಡ ಆಗಿದ್ದಾರೆ ಅಂದ್ರೆ ಒಂದು ಹಂತಕ್ಕೆ ತಲುಪ್ತಾ ಇದ್ದಾರೆ ಲೀಡರ್ಶಿಪ್ ಅಲ್ಲಿ ಸೊ ಕಾರ್ಯಕರ್ತನಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದ ಬಂದಂತಹ ಸಿ ಕೆ ರಾಮಮೂರ್ತಿ ಅವರು ಇವತ್ತು ಎಮ್ ಎಲ್ ಎ ಟಿಕೆಟ್ಗಾಗಿ ಆಕಾಂಕ್ಷಿ ಆಗಿದ್ದಾರೆ ಜಯನಗರದಲ್ಲಿ ಇವರಿಗೆ ಟಿಕೆಟ್ ಕೊಟ್ರೆ ಸೊ ಅತಿ ಸುಲಭವಾಗಿ ನಾವು ಮತ್ತೆ ಬಿ ಜೆ ಪಿಯನ್ನು ವಶಕ್ಕೆ ಪಡಿಬಹುದು ಸೌಮ್ಯಾರೆಡ್ಡಿಯನ್ನು ಸೋಲಿಸಬಹುದು ಯಾಕೆಂದರೆ ಸಿ ಕೆ ರಾಮಮೂರ್ತಿ ಸಂಘ ಪರಿವಾರದಿಂದ ಬಂದವರು ಅವರಿಗೆ ಸಂಘ ಪರಿವಾರದ ಬೆಂಬಲ ಕೂಡ ಸಿಗುತ್ತೆ ಜೊತೆಗೆ ಬಿ ಜೆ ಪಿಯ ಹಾರ್ಡ್ ಕೋರ್ ವೋಟರ್ಸ್ ಏನಿದ್ದಾರೆ ಜಯನಗರ ವಿಧಾನಸಭಾ ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಸಿ ಕೆ ರಾಮಮೂರ್ತಿ ಅವರಿಗೆ ಸಪೋರ್ಟ್ ಮಾಡ್ತಾರೆ ಮತ್ತೊಂದು ಕಡೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಸಿ ಕೆ ರಾಮಮೂರ್ತಿಯವರ ಮತಗಳು ಕೂಡ ಅವರ ಸಮುದಾಯದ ಮತಗಳು ಕೂಡ ಜಯನಗರ ಸುಮಾರು ನಲವತ್ತ್ಮೂರು ಸಾವಿರ ಕ್ಕೂ ಹೆಚ್ಚು ಅಧಿಕ ಮತಗಳು ಇರೋದ್ರಿಂದ ಇವರಿಗೆ ಪ್ಲಸ್ ಆಗಬಹುದು ಹಿಂದೆ ನಾವು ಸಾಕಷ್ಟು ಬಾರಿ ಕೇಳಿದ್ವಿ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ರಾಮಲಿಂಗಾರೆಡ್ಡಿ ಮತ್ತೆ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅವರು ಗೆದ್ದುಬಿಟ್ರು ಅಂತ ಸೊ ಈ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ದೂರ ಇದ್ದು ಅದನ್ನ ನಾವು ದೂರ ಮಾಡಬೇಕು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರಿಗೆ ಟಿಕೆಟ್ ಸಿಗಬೇಕು ನಿಷ್ಠಾವಂತ ಬಿಜೆಪಿ ನಾಯಕರು ಗೆಲ್ಲಬೇಕು ಅಂದರೆ ಸಿ ಕೆ ರಾಮಮೂರ್ತಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಜಯನಗರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಕಾರ್ಯಕರ್ತರ ಒಕ್ಕೊರಲ ಕೂಗೋದು ಅವರ ಒಂದು ಕೂಡ ಒತ್ತಾಯ ಕೂಡ ಹೌದು ಸೊ ಸಾಕಷ್ಟು ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಜೊತೆಗೆ ರಕ್ಷಾ ಅನ್ನೋ ಒಂದು ಫೌಂಡೇಶನ್ನ ಮಾಡಿಕೊಂಡು ಸಾಮಾಜಿಕ ಕಾರ್ಯದಲ್ಲಿ ಕೂಡ ತಡ್ಕೊಂಡಿದ್ದಾರೆ ಸಿ ಕೆ ರಾಮ್ ಮೂರ್ತಿಯವರು ಹಾಗಾಗಿ ಸಿ ಕೆ ರಾಮ್ ಮೂರ್ತಿ ಅವರಿಗೆ ಟಿಕೆಟ್ ಕೊಟ್ಟರೆ ಬೆಸ್ಟು ಜಯನಗರದಲ್ಲಿ ಸೌಮ್ಯ ರೆಡ್ಡಿ ಅವರನ್ನು ಸೋಲಿಸಬೇಕು ಅಂದರೆ ಬಿ ಜೆ ಪಿಯ ಸಿ ಕೆ ರಾಮ ಮೂರ್ತಿ ಅವರಿಗೆ ಟಿಕೆಟ್ ನೀಡಬೇಕು ಅವರಿಗೆ ಟಿಕೆಟ್ ಕೊಟ್ಟರೆ ಇಡೀ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಈಗಾಗಲೇ ಎಲ್ಲ ಏನು ವಾರ್ಡ್ ವಾರ್ಡು ಮನೆ ಮನೆಗೂ ಹೋಗಿ ಸಿ ಕೆ ರಾಮ್ ಮೂರ್ತಿಯವರು ಮತದಾರರ ಮನವನ್ನು ಹೊಲಿಸುವಂಥ ಕೆಲಸವನ್ನು ಸಿ ಕೆ ರಾಮಮೂರ್ತಿ ಮಾಡ್ತಿದ್ದಾರೆ ಸೊ ನೋಡೋಣ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿನೇ ಇದೆ ಬಿ ಜೆ ಪಿಯಲ್ಲೂ ಕೂಡ ಜಯನಗರಕ್ಕೆ ಬೇರೆ ಬೇರೆ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆದರೆ ಈ ನಡುವೆ ಸ್ಥಳೀಯರು ಎರಡು ಬಾರಿ ಅವರು ಕಾರ್ಪೊರೇಟರ್ ಆಗಿದ್ದರು ಒಂದು ಬಾರಿ ಅವರ ಪತ್ನಿ ಕೂಡ ಕಾರ್ಪೊರೇಟ್ರಾಗಿದ್ದರು ಸ್ಥಳೀಯರಾಗಿರೋದ್ರಿಂದ ಲೋಕಲ್ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಕ್ಷೇತ್ರಕ್ಕೂ ಒಳ್ಳೆಯದು ಬಿ ಜೆ ಪಿಗೆ ಒಳ್ಳೆಯದು ಅನ್ನೋ ಒಂದು ಒಪಿನಿಯನ್ ಇದೆ ಸೊ ನಿಮ್ಮ ಪ್ರಕಾರ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸಿ ಕೆ ರಾಮಮೂರ್ತಿ ಆದರೆ ಗೆಲ್ತಾರ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು